ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಮ್ಮ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಈಗ ಪಿ ಯು ಸಿ ಎಕ್ಸಾಮ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಚೇಂಜ್ ಆಗಿದೆ ಅಂತ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು ನಂತರ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ ನಂತರ ನಿಮ್ಮಲ್ಲಿ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅವುಗಳಿಗೆ ಉತ್ತರವನ್ನು ನಿಮ್ಗೆ ತಿಳಿಸ್ತೀವಿ ನಂತರ ಆ ಇನ್ಫಾರ್ಮೇಶನ್ ನಿಮಗೆ ಆದಷ್ಟು ಬೇಗ ತಲು ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸರಿ ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಬ್ಲೂ ಪ್ರಿಂಟ್ ಕೂಡ ಚೇಂಜ್ ಮಾಡಿದ್ರು ನಂತರ ಪ್ರಾಕ್ಟಿಕಲ್ ಇರುವಂತಹ ವಿಷಯಗಳಿಗೆ ಹಿಂದಿನ ವರ್ಷಗಳಲ್ಲಿ ಇದ್ ರೀತಿ ಥರ್ಟಿ ಮಾರ್ಕ್ಸ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ ಸೆವೆಂಟಿ ಮಾರ್ಕ್ಸ್ ನ ನಿಯರಿ ಎಕ್ಸಾಮ್ ಆಗುತ್ತೆ ಆದ್ರೆ ಪ್ರಾಕ್ಟಿಕಲ್ ಇಲ್ಲದೆ ಇರುವಂತಹ ವಿಷಯಗಳು ಏನಿದಾವೆ ಅವುಗಳಿಗೆ ಏಯ್ಟಿ ಮಾರ್ಕ್ಸ್ ನ ಫೈನಲ್ ಎಕ್ಸಾಮ್ ಅನ್ನ ನಡೆಸಲಾಗತ್ತೆ ಹಾಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇಟ್ಟಿದ್ದಾರೆ ಅಂತ ಹೇಳಿದ್ರು ಸರಿನಾ ಇದ್ರ ಪ್ರಕಾರ ಹಾ ಪಾಸಿಂಗ್ ಮಾರ್ಕ್ಸ್ ಕೂಡ ಬದಲಾವಣೆ ಆಯ್ತು ಈಗ ಯಾವ ವಿಷಯಗಳಿಗೆ ಪ್ರಾಕ್ಟಿಕಲ್ ಇರೋದಿಲ್ಲ ಈಗ ಎಕ್ಸಾಂಪಲ್ಗೆ ಕನ್ನಡ ಇಂಗ್ಲೀಷ್ ಅಕೌಂಟೆನ್ಸಿ ಮ್ಯಾಥಮೆಟಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಸೊ ಈ ಎಲ್ಲ ವಿಷಯಗಳಿಗೆ ಹಾಗೆ ಹಿಸ್ಟ್ರಿ ಈ ಎಲ್ಲ ವಿಷಯಗಳಿಗೆ ಪ್ರಾಕ್ಟಿಕಲ್ ಇರೋದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಏಯ್ಟಿ ಅಂದರೆ ಎಂಬತ್ತು ಮಾರ್ಕ್ಸ್ ನ ಫೈನಲ್ ಎಕ್ಸಾಮ್ ಅನ್ನ ಬರೀತಾರೆ ಅವರಿಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಈಗ ಆ ಏಯ್ಟಿ ಮಾರ್ಕ್ಸ್ ನ ಇದು ಫೈನಲ್ ಎಕ್ಸಾಮ್ ಆಗುತ್ತೆ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹೇಳ್ಕೊಡೋದಾದ್ರೆ ಟ್ವೆಂಟಿ ಫೋರ್ ಆಗಿರತ್ತೆ ಅಂದ್ರೆ ಎಂಬತ್ತು ಅಂಕಗಳಿಗೆ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಅವರು ಏಟಿ ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಾರೆ ಈಗ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಕೂಡ ಇರತ್ತೆ ಸೊ ವಿದ್ಯಾರ್ಥಿಗಳು ಏಯ್ಟಿ ಮಾರ್ಕ್ಸ್ ನ ಎಕ್ಸಾಮ್ ಹಾಗೆ ಇಂಟರ್ನಲ್ ಪಡೆದುಕೊಂಡಂತಹ ಮಾರ್ಕ್ಸ್ ಎರಡನ್ನೂ ಸೇರಿಸಿದ್ರೆ ಮೂವತ್ತೈದಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ನನ್ನ ಇಂಟರ್ನಲ್ ಮಾರ್ಕ್ಸ್ ಅಷ್ಟು ಚೆನ್ನಾಗಿ ಇಲ್ಲ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಏಯ್ಟಿ ಮಾರ್ಕ್ಸ್ ನ ಎಕ್ಸಾಮ್ ಏನಾಗುತ್ತೆ ಎಂಬತ್ತು ಅಂಕದ ಫೈನಲ್ ಎಕ್ಸಾಮ್ ಏನಾಗುತ್ತೆ ಅದರಲ್ಲೇ ಮೂವತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಪಾಸಾಗಿರ್ತಾರೆ ಕ್ಲಿಯರ್ ಆಯಿತಾ ಈಗ ಏಯ್ಟಿ ಮಾರ್ಕ್ಸ್ಗೆ ಟ್ವೆಂಟಿ ಫೋರ್ ಮಾರ್ಕ್ಸ್ ಪಾಸಿ ಮಾರ್ಕ್ಸ್ ಅಷ್ಟು ಪಡೆದುಕೊಳ್ಳೇಬೇಕು ಈಗ ಯಾವುದಾದ್ರೂ ವಿದ್ಯಾರ್ಥಿಗಳ ಇಂಟರ್ನ್ ಮಾರ್ಕ್ಸ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಅಂಥ ವಿದ್ಯಾರ್ಥಿಗಳು ಎಂಬತ್ತಕ್ಕೆ ಮೂವತ್ತೈದಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಪಾಸಾಗಿರ್ತಾರೆ ಈಗ ಪ್ರಾಕ್ಟಿಕಲ್ ಇರುವಂತಹ ವಿಷಯಗಳು ಇರಿದಾವೆ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಈ ಎಲ್ಲ ವಿಷಯಗಳು ಇರ್ತವೆ ಇವುಗಳಿಗೆ ಸೆವೆಂಟಿ ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಆಗುತ್ತೆ ಹಾಗೆ ಥರ್ಟಿ ಮಾರ್ಕ್ಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಇರತ್ತೆ ಈಗ ಆ ಸೆವೆಂಟಿ ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಏನಿದೆ ಅದಕ್ಕೆ ಟ್ವೆಂಟಿ ಒನ್ ಮಾರ್ಕ್ಸ್ ಇಪ್ಪತ್ತೊಂದು ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನ ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಸೆವೆಂಟಿ ಮಾರ್ಕ್ಸ್ನ ಥಿಯರಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಾರೆ ಹಾಗಂತ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಸೇರಿಸಿದ್ರೆ ವಿದ್ಯಾರ್ಥಿಗಳು ಥರ್ಟಿ ಫೈವ್ ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನ ಸ್ಕೋರ್ ಮಾಡಿರಬೇಕು ಅದಕ್ಕೋಸ್ಕರ ಯಾವ್ದಾದ್ರು ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರೆ ಅಂತ ವಿದ್ಯಾರ್ಥಿಗಳು ಈ ಸೆವೆಂಟಿ ಮಾರ್ಕ್ಸ್ ಏನೋ ಎಕ್ಸಾಮ್ ಆಗುತ್ತೆ ಆ ಮಾರ್ಕ್ಸ್ ಗೆ ಥರ್ಟಿ ಫೈವ್ ಅಂದ್ರೆ ಹೆಚ್ಚಿನ ಮಾರ್ಕ್ಸ್ ಪಡೆದುಕೊಂಡ್ರೆ ಓವರ್ ಆಲ್ ಆಗಿ ಪಾಸ್ ಆಗಿರ್ತಾರೆ ಸರಿನಾ ನಂತರ ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಈಸಿ ಆಗಿ ಸ್ಕೋರ್ ಮಾಡಬಹುದು ಸ್ಕೋರ್ ಮಾಡ್ತೀರಾ ಈಗ ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ತಿಳಿಸಿ ನಂತರ ಈ ವಿಡಿಯೋ ಸಹಾಯ ಆಗಿದೆ ನಿಮ್ಮ ಫ್ರೆಂಡ್ಸ್ ಕೂಡ ಸಹಾಯ ಆಗುತ್ತೆ ಶೇರ್ ಮಾಡಿ ನಂತರ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದ್ ಮಾತಾರ